ಯುದ್ಧಕ್ಕೆ ಸಜ್ಜಾಗಿರೋ ಆರ್ಆರ್ ನಗರದಲ್ಲಿ ನಿಧಾನವಾಗಿ ಎಲೆಕ್ಷನ್ ಕಾವು ಏರ್ತಾ ಇದೆ. ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸರ್ಕಸ್ ಮಾಡ್ತಿರೋ ಬಿಜೆಪಿ ಇವತ್ತು ಕೋರ್ ಕಮಿಟಿ ಸಭೆ ನಡೆಸಿ ಎರಡು ಹೆಸರನ್ನ ಫೈನಲ್ ಮಾಡಿದೆ. ಮತ್ತೊಂದು ಕಡೆ ಕೇಸರಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮೈತ್ರಿ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾವು ಒಟ್ಟಿಗೆ ರಾಜೀನಾಮೆ ಕೊಟ್ವಿ, ಮಾತು ಮೇನೆ ನಿಲ್ಲ ಅಂತ ಒಂದು ಪಕ್ಷ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ತನ್ನಲ್ಲೆಲ್ಲ ಕಳಿಸ್ಕೊಡ್ತೇವೆ ಸಮಿತಿ ಅದಕ್ಕೆ ಅಂತಿಮ. ಕಾಂಗ್ರೆಸ್ ಸಹವಾಸ ಮಾಡಿದ್ದನ್ನ ಜನ ಒಪ್ಪಿಕೊಳ್ಳಲಿಲ್ಲ, ನನಗೆ ಗೊತ್ತು. ನನಗೆ ಮುನಿರತ್ನ ಮುನಿರಾಜು ನಡುವೆ ಟಿಕೆಟ್ ಫೈಟ್, ಅಭ್ಯರ್ಥಿ ಆಯ್ಕೆಯೇ ಕಮಲಕ್ಕೆ ಕಗ್ಗಂಟು. ಮುನಿಸು ತಪ್ಪಿಸಿಕೊಳ್ಳಲು ಹೈಕಮಾಂಡ್ ಮೊರೆ. ಇವರಿಗೆ ಕೊಟ್ರೆ ಅವರಿಗೆ ಮುನಿಸು, ಅವರಿಗೆ ಕೊಟ್ರೆ ಇವರಿಗೆ ಮುನಿಸು. ಅಭ್ಯರ್ಥಿ ಆಯ್ಕೆಗೆ ಬಿಜೆಪಿಗೆ ಸವಾಲಾಗಿದೆ. ಹುರಿಯಾಳು ನೇಮಕವೇ ಕಮಲ ಪಡೆಗೆ ಕಗ್ಗಂಟಾಗಿದೆ. ಮುನಿರತ್ನ ಮುನಿರಾಜು ಹೆಸರುಗಳೇ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡುತ್ತಿವೆ. ಹೌದು, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡೋದು ಬಿಜೆಪಿ ನಾಯಕರಿಗೆ ಸವಾಲಿನ ಕೆಲಸವಾಗಿದೆ. ಹಾಗೆ ನೋಡಿದ್ರೆ ಬಿಜೆಪಿ ಸರ್ಕಾರಕ್ಕಾಗಿ ಶಾಸಕ ಸ್ಥಾನ ತ್ಯಾಗ ಮಾಡಿದ ಮುನಿರತ್ನ ಅವರಿಗೆ ಅನಾಯಾಸವಾಗಿ ಬಿಜೆಪಿ ಟಿಕೆಟ್ ಸಿಗಬೇಕಿತ್ತು. ಆದ್ರೆ ಕಳೆದ ಬಾರಿ ಸೋಲುಂಡಿದ್ದ ಬಿಜೆಪಿಯ ತುಳಸಿ ಮುನಿರಾಜು ಗೌಡ ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ. ಹೀಗಾಗಿ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಸೇರಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಯಾರ ಹೆಸರನ್ನ ಫೈನಲ್ ಮಾಡಲು ಸಾಧ್ಯವಾಗಿಲ್ಲ. ಅಂತಿಮವಾಗಿ ಇಬ್ಬರ ಹೆಸರನ್ನು ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿಗೆ ರವಾನೆ ಮಾಡಲಾಗಿದೆ. ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಪ್ಯಾನೆಲ್ ಅನ್ನ ನಾವು ಚರ್ಚೆ ಮಾಡಿದ್ದೇವೆ. ಪಕ್ಷದ ನಿಯಮದಂತೆ ಪ್ಯಾನೆಲ್ ಅನ್ನ ಕಳಿಸ್ಕೊಡ್ತೇವೆ. ಕೇಂದ್ರ ಚುನಾವಣಾ ಸಮಿತಿ ಅದಕ್ಕೆ ಅಂತಿಮ ಗುಣವಾ ಅಂತಿದ್ದಾರೆ ಹಳೆ ದೋಸ್ತಿಗಳು. ಉಪಚುನಾವಣೆ ಸರ್ಕಾರಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ರೆ ಪ್ರತಿಪಕ್ಷಗಳಿಗೂ ಕೂಡ ಸವಾಲಾಗಿದೆ. ಅದರಲ್ಲೂ ಬೈ ಎಲೆಕ್ಷನ್ ನಲ್ಲಿ ನಾವೇ ಗೆಲ್ಲೋದು ಅಂತ ಬಿಎಸ್ವೈ ಸದನದಲ್ಲೇ ಗುಡುಗು ಹಾಕಿದ್ರು. ಹೀಗಾಗಿ ಬಿಜೆಪಿ ಸೋಲಿಸಲು ಮತ್ತೆ ಹಳೆ ದೋಸ್ತಿಗಳು ಒಂದಾಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಅದರಲ್ಲೂ ಸರ್ಕಾರ ಬೀಳಲು ಕಾರಣವಾದ ಮುನಿರತ್ನ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಕಾಂಗ್ರೆಸ್ ಕಾರ್ಯಕರ್ತರು ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವಂತೆ ನಾಯಕರಿಗೆ ಒತ್ತಡ ಹಾಕಿದ್ದಾರೆ. ಡಿಕೆಶಿ ಕುಮಾರಸ್ವಾಮಿ ಒಂದಾಗಿ ಅಭ್ಯರ್ಥಿ ಆಯ್ಕೆ ಮಾಡುವಂತೆ ಪ್ರೆಷರ್ ಹಾಕಿದ್ದಾರಂತೆ. ಜೆಡಿಎಸ್ಗೂ ಮುನಿರತ್ನ ಟಾರ್ಗೆಟ್. ಇನ್ನು ಆರ್ಆರ್ ನಗರ ಚುನಾವಣೆ ಸಂಬಂಧ ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಇವತ್ತು ಸಭೆ ನಡೆಯಿತು. ಜೆಪಿ ನಗರ ಎಚ್ಡಿಕೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ರು. ಇಲ್ಲೂ ಕೂಡ ಮುನಿರತ್ನ ಸೋಲಿಸಲು ಕಾಂಗ್ರೆಸ್ ಜೆಡಿಎಸ್ ಒಂದಾಗಬೇಕು ಅನ್ನೋ ಮಾತು ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಿದ ಜೆಡಿಎಸ್ ಮುಖಂಡ ಹನುಮಂತರಾಯಪ್ಪ, ನನ್ನ ಪುತ್ರಿ ಕುಸುಮಾನನ್ನ ಕಣಕ್ಕಿಳಿಸಲು ನಿರ್ಧರಿಸಿದ್ದೇನೆ, ಈ ಸಂಬಂಧ ಡಿಕೆಶಿ ಜೊತೆ ಚರ್ಚೆ ಮಾಡಿದ್ದೇನೆ ಅಂದ್ರು. ಬಹಳಷ್ಟು ಸಂದರ್ಭಗಳಲ್ಲಿ ಚರ್ಚೆ ನಡೆದಿದ್ದಾವೆ. ನಾನು ಡಿಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡಿದ್ದೇನೆ, ದಯಮಾಡಿ ಕುಮಾರಸ್ವಾಮಿ ಅವರು ದೇವೇಗೌಡ ಹತ್ರ ಮಾತಾಡಿ ಒಮ್ಮತದ ಅಭ್ಯರ್ಥಿಯನ್ನಾಕಿ ಮುನಿರತ್ನ ಅವರನ್ನು ಸೋಲಿಸಕಂತ ಕೆಲಸ ಮಾಡಬೇಕು. ನೀವು ನಿಂತ್ಕೋತೀರೋ ನಿಮ್ಮ ಮಗಳು ನಿಂತ್ಕೋತೀರಂತ ಕೇಳಿದ್ರಿ. ಬಹುಶಃ ಈ ಸಮಾಜದಲ್ಲಿ ಗುರು ಶಿಷ್ಯನಿಗೆ ಬಿಟ್ಕೊಡೋದು, ತಂದೆ ಮಕ್ಕಳಿಗೆ ತ್ಯಾಗ ಮಾಡೋದು, ಗುರು ಶಿಷ್ಯನಿಗೆ ತ್ಯಾಗ ಮಾಡೋದು ಬಹಳ ಅತ್ಯಂತ ಸಂತೋಷದ ಸುದ್ದಿ. ಒಟ್ಟಿನಲ್ಲಿ ಮುನಿರತ್ನಕ್ಕೆ ಕೈ ಕೊಟ್ರೆ ಮೋಸ ಮಾಡಿದಂತಾಗುತ್ತೆ, ಮುನಿರಾಜುಗೆ ಕೈ ಕೊಟ್ರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು. ಈ ಎರಡು ಸಮಸ್ಯೆಯಲ್ಲಿ ಸಿಲುಕಿರೋ ಬಿಜೆಪಿ ಅಂತಿಮವಾಗಿ ಹೈಕಮಾಂಡ್ ಮೊರೆ ಹೋಗಿದೆ. ಈ ನಡುವೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಮಾತು ಕೇಳಿ ಬರ್ತಿದೆ. ಹೀಗಾಗಿ ಆರ್ಆರ್ ನಗರ ಕ್ಷೇತ್ರದ ಚುನಾವಣೆ ನಿಧಾನವಾಗಿ ಕಾವು ಪಡೆದುಕೊಳ್ತಿದೆ. ಪ್ರಮೋದ್ ಜೊತೆ ಕಿರಣ್ ಹನ್ಯಡ್ಕ, ಟಿವಿ 9, ಬೆಂಗಳೂರು.